ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಂಕಟಪ್ಪನವರು ಮಾಡ್ತಾರಂತ ವಿಶೇಷವಾದಂತ ನಮಸ್ಕಾರ. ಇವತ್ತು ಒಂದೊಂದು ಗಿಡ ಮುಳಕೆ ತೋರಿಸ್ತಾ ಇದೀವಿ. ಎಕ್ಕದ ಗಿಡ ಏನ್ರಿ ಇವತ್ತು? ಎಕ್ಕದ ಗಿಡದ ಹತ್ರ ನಿಂತ್ಬಿಟ್ಟಿರೋ ಶಂಕರಪ್ಪನವರು ಅಂತ ನೀವು ತಿಳ್ಕೊಂಡಿರ್ಬೋದು. ಇವತ್ತಿನ ವಿಶೇಷನೇ ಎಕ್ಕದ ಗಿಡ. ಎಕ್ಕದ ಗಿಡದಿಂದ ಏನಾಗುತ್ತೆ ಜನಕ್ಕೆ ಅನ್ನೋದನ್ನ ನಾನು ತೋರಿಸ್ತೀನಿ ಸ್ನೇಹಿತರೆ. ಪಾಪ ತುಂಬಾ ವಿಶೇಷವಾದ ಗಿಡ ನೋಡಿ ಸ್ನೇಹಿತರೆ. ಎಕ್ಕದ ಗಿಡ ಅಂತ ನಿಮ್ ಕಡೆ ಎಲ್ಲ ಸಿಗುತ್ತೆ. ಎಕ್ಕದ ಗಿಡ ಅಂತೀವಿ ನಮ್ಮ ಕಡೆ ಚಾಮರಾಜನಗರ, ನಮ್ಮ ಕೊಳ್ಳೆಗಾಲ ಸೈಡು, ನಮ್ಮ ಮಲೆಮಹೇಶ್ವರ ಬೆಟ್ಟ ಎಕ್ಕದ ಗಿಡ ಅಂತೀವಿ. ನಿಮ್ ಕಡೆ ಏನಂತಾರೋ ಗೊತ್ತಿಲ್ಲ, ಅಂದ್ರೆ ತಪ್ಪಾಗಿದ್ರೆ ತಿಳಿಸಿ ನಮ್ಗೆ, ಇನ್ನೊಂದ್ಸರಿ ಹೇಳ್ತೀವಿ ಗಿಡದ ಬಗ್ಗೆ. ಸ್ನೇಹಿತರೆ ನೋಡಿ ಎಕ್ಕದ ಗಿಡದಿಂದ ಮುಂದೆ ಹೋಗಪ್ಪ ಸ್ವಲ್ಪ ನೋಡಿ ಸ್ನೇಹಿತರೆ. ಇವತ್ತು ಎಷ್ಟೋ ಜನ ಬಾ ಮುಂದೆ ಬಾಪ, ಎಷ್ಟೋ ಜನ ಇವತ್ತು ಕಿಡ್ನಿಯಿಂದ, ಕಿಡ್ನಿಲಿ ಕಲ್ಲು, ಕಲ್ಲಿರಿಂದ 8 mm 10 mm 12 mm ಎಷ್ಟೆಷ್ಟೋ ಇರುತ್ತೆ ಕಿಡ್ನಿಯಿಂದ. ತುಂಬಾ ಜನ ಬಳಲ್ತಾ ಇದಾರೆ, ಕಿಡ್ನಿಲಿ ಕಲ್ಲಿದೆ, ಆಪರೇಷನ್ ಮಾಡ್ತಾರೆ, ಸೂಟ್ ಮಾಡ್ತಾರೆ, ಆಪರೇಷನ್ ಅವ್ರು ಮಾಡಿದ್ರು ಇನ್ನೊಂದ್ಸರಿ ಬರುತ್ತೆ ನಿಮ್ಗೆ. ಎಷ್ಟೇ ನಿಮ್ಗೆ ಕಲ್ಲಿದ್ರು 3 ಸತಿ 4 ಸತಿ ಆದ್ರೂ ಕೂಡ ಅದು ಬಂದ್ಕೊಂಡೇ ಇರುತ್ತೆ. ಕಿಡ್ನಿನ ಬರೀ ಒಂದೇ ವಾರದಲ್ಲಿ ಕಿಡ್ನಿಲಿರೋ ಕಲ್ಲನ್ನ ತೆಗೆಯುವಂತ ವಿಶೇಷವಾದ ಶಕ್ತಿ ಈ ಎಕ್ಕದ ಗಿಡದಲ್ಲಿ ಇದೆ. ಎಕ್ಕದ ಗಿಡ ಕೊಡಪ್ಪ ಇಲ್ಲಿ ವಿಳ್ಳೆದೆಲೆ ನೋಡ್ಕೊಳ್ಳಿ ಸ್ನೇಹಿತರೆ. ಇದು ವಿಳ್ಳೆದೆಲೆ ಅಂತೀವಿ, ತಾಂಬೂಳ ವಿಳ್ಳೆದೆಲೆ ಎಲ್ಲ ಪೂಜೆಗೆಲ್ಲ ಇಕ್ತೀವಿ ನಮ್ಮ ಇದರಲ್ಲಿ. ಸ್ನೇಹಿತರೆ ನೋಡಿ ಇವತ್ತು ಏನಾಗಿದೆ ಅಂದ್ರೆ, ಎಕ್ಕದ ಗಿಡದಿಂದ ಈ ವಿಳ್ಳೆದೆಲೆಯಿಂದ ಕಿಡ್ನಿಲಿ ಇರೋ ಸಮಸ್ಯೆ ಕಲ್ಲನ್ನ ನೀವು ಒಂದೇ ವಾರದಲ್ಲಿ ತೆಗಿಬಹುದು. ಇದು ಖಂಡಿತ ಸತ್ಯ, ಇದರಿಂದ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಹೆಂಗ್ ಕನ್ಫರ್ಮ್ ಮಾಡ್ಕೋಬಂದ್ರೆ ನೋಡಿ, ಐದೆಲೆ ನೋಡಿ, ಐದೆಲೆ ತಗೋಬೇಕು ಸ್ನೇಹಿತರೆ ನೋಡಿ. ಐದೆಲೆ ಒಂದು ಸತಿಗೆ ಐದೆಲೆ ಬೆಳಗ್ಗೆ ಅದು ಖಾಲಿ ಹೊಟ್ಟೆಲಿ, ಜಾಸ್ತಿ ಬೇಡ ತಗೋಪ್ಪ. ಇದು ನೋಡಿ 1, 2, 3, 4 ಐದೆಲೆ. ಐದೆಲೆ ಯಾವ ತರ ತಗೋಬೇಕು ಅಂದ್ರೆ ನೋಡಿ, ತೊಟ್ಟು ಕಿತ್ತಾಕ್ಬೇಕು. ಮುಂದೆ ಇರೋ ತೊಟ್ಟು ಇರಬಾರ್ದು ಸ್ನೇಹಿತರೆ ನೋಡಿ, ತೊಟ್ಟೆಲ್ಲ ಕಿತ್ತಾಕ್ಬಿಡ್ಬೇಕು. ಐದೆಲೆನಲ್ಲೂ ತೊಟ್ಟು ಇರಬಾರ್ದು. ಈ ತೊಟ್ಟನ ತೆಗೆದ್ಬಿಟ್ಟು ನಾವು ಗೋಟ್ ಅಡಿಕೆ ಅಂತೀವಿ ನೋಡಿ ಸ್ನೇಹಿತರೆ, ತೋರಿಸಿ. ಈ ಅಡಿಕೆ ಅಂದ್ರೆ ಕಲರ್ ಕಟ್ಟಿರಬಾರ್ದು, ಸುಮ್ಮನೆ ಬೇಯಿಸಿರ್ಬೇಕು ಗೋಟ್ ಅಡಿಕೆ. ಈ ಗೋಟ್ ಅಡಿಕೆಯಿಂದ ಈ ಗೋಟ್ ಅಡಿಕೆನ ನೀವು 4 ಭಾಗ ಮಾಡ್ಕೋಬೇಕು. ಒಂದು ಅಡಿಕೆನ ಗೋಟ್ ಅಡಿಕೆನ 4 ಭಾಗ, 4 ಭಾಗ ಆದಾಗ ನಿಮ್ಗೆ ಈ ತರದ್ದು 1 ಭಾಗ ಆಗುತ್ತೆ. ಈ 1 ಭಾಗ ಆದಾಗ ಈ ಗೋಟ್ ಅಡಿಕೆನ 5 ಎಲೆಗೆ ಸೇರಿಸ್ಕೋಬೇಕು. 5 ಎಲೆಗೆ ಸೇರಿಸ್ಕೋಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಎಕ್ಕದ ಗಿಡ. ಎಕ್ಕದ ಗಿಡ ಅಂದ್ರೆ ತುಂಬಾ ಆಗಿನ ಕಾಲದಿಂದ ವಿಶೇಷವಾದ ಔಷಧಿ ಗುಣ ಇರುವಂತ ಎಕ್ಕದ ಗಿಡ ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. 1, 2, 3 ಈ ತರ 3 ಮಗ್ ತಗೋಬೇಕು. ಇದು ಉಪಯೋಗ ಇಲ್ಲ, ಈ ತರ ಅರಳಿರ್ಬೇಕು. ಅರಳಿರೋದನ್ನ 3 ಮಗ್ ತಗೋಬೇಕು ಆಯ್ತಪ್ಪ. ತಗೊಂಡು 3 ಮಗ್ನ ಏನ್ ಮಾಡ್ಬೇಕು ಅಂದ್ರೆ, ನೀವು ಈ 5 ಎಲೆ ಈ ಗೋಟ್ ಅಡಿಕೆ ಇಲ್ಲಿ ಹಾಕಿದೀನಿ ನೋಡಿ, ಈ ಗೋಟ್ ಅಡಿಕೆ, ಈ 3 ಮಗ್ಗು ವಿಳ್ಳೆದೆಲೆ, ಈ 5 ನ ಹಾಕಿ ನಿಮ್ಗೆ ಅಗಿಯಕ್ ಆಗಲ್ಲ ಅಂದ್ರೆ ಖಂಡಿತವಾಗ್ಲೂ ಕುಟಾಣಿ ಬರುತ್ತೆ. ಅದ್ರಲ್ಲಿ ಕುಟ್ಬಿಟ್ಟು ಉಂಡೆ ಮಾಡ್ಕೊಂಡು ಖಾಲಿ ಹೊಟ್ಟೆಲಿ ಅಗದ್ ತಿನ್ಬೋದು. ಇಲ್ಲಾಂದ್ರೆ ಹಂಗೆ ಅಗಿತೀವಿ ಅಂದ್ರೆ ಹಂಗೆ ಅಗಿಬಹುದು. ಇದನ್ನ ಖಾಲಿ ಹೊಟ್ಟೆಲಿ ಅಗದು ಅಗದು ಅಗದ್ನ ತಿನ್ಕೋಬಿಟ್ಟು ಆಮೇಲೆ 3 ಎಳ್ನೀರು ಕುಡಿಬೇಕು. ಎಳ್ನೀರು ಸಿಕ್ಕಿಲ್ಲ ಅಂದ್ರೆ 1 ಲೀಟರ್ ನೀರು ಕುಡಿಬೇಕು ಕಷ್ಟಪಟ್ಟು. ನೀವು ಕುಡಿಯಕ್ ಆಗದವ್ರು ಪರವಾಗಿಲ್ಲ, 1 ಲೀಟರ್ ಒಂದ್ ಟೈಮ್ ಕುಡಿಬೇಕು. ಆತರ ದಿನಕ್ಕೆ 5 ರಿಂದ 6 ಲೀಟರ್ ನೀರು ಕುಡಿಬೇಕು, ಇಲ್ಲರೂ 3 ಎಳ್ನೀರು ಕುಡಿಬೇಕು. 3 ಎಳ್ನೀರು ಕುಡಿದ ತಕ್ಷಣ ನೀವು ಡೌಟ್ ಇದ್ರೆ 1 ಲೀಟರ್ ಬಾಟಲ್ ತಗೊಳ್ಳಿ. ನೀವು ಎಂತೆ ಸಮಸ್ಯೆ ಕ್ಲಿಯರ್ ಮಾಡ್ಕೋಬೇಕು, ಚೆಕ್ ಮಾಡ್ಬೇಕಾದ್ರೆ 1 ಲೀಟರ್ ಬಾಟಲ್ ತಗೊಳ್ಳಿ. ಇದು ಕುಡಿದು ಇದನ್ನ ತಿಂದು 1 ಲೀಟರ್ ನೀರು ಕುಡಿದ ಮೇಲೆ, ಇಲ್ಲ 3 ಎಳ್ನೀರು ಕುಡಿದ ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ, 1 ಲೀಟರ್ ಬಾಟಲ್ ತಗೊಂಡು ನೀವು ಮಾಡೋ ರೀಸಸ್ ಉಚ್ಚೆ ಅಂತೀವಿ, ಆ ಉಚ್ಚೆನ ನೀವು ಆ ಬಾಟಲ್ ಇಡ್ಕೋಬಿಡಿ. ಇಡ್ಕೊಂಡ ತಕ್ಷಣ ನೀವು ಚೆಕ್ ಮಾಡಬಹುದು ಅದ್ರಲ್ಲಿ ಬರೋ ಕ್ಯಾಲ್ಸಿಯಮ್ಮು, ಅದ್ರಲ್ಲಿ ವೈಟ್ ವೈಟು, ಆ ಕಲ್ಲಲ್ಲಿ ಇರೋ ಪೌಡ್ರು ಏನೇನಾಗಿದ್ಯೋ ಅದೆಲ್ಲ ಕರ್ಗಿ ಕರ್ಗಿ ಕರಿ ಬರ್ತಾ ಇರುತ್ತೆ. ಕರೆಕ್ಟ್ ಆಗಿ ನೀವು 3 ದಿನ 3 ಉಂಡೆ ತಿನ್ಬಿಟ್ರೆ ನಿಮ್ಗೆ 5ನೇ ದಿನ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಹಾಸ್ಪಿಟಲ್ ಅಲ್ಲಿ ಕಲ್ಲು ಇದ್ಬಿಟ್ರೆ ಶಂಕರಪ್ಪ ನೀವು ಫೋನ್ ಮಾಡ್ಬಿಟ್ಟು ಏನ್ ಬೇಕಾದ್ರು ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇದರಿಂದ ತುಂಬಾ ಉಪಯೋಗ ಇದೆ ನಮ್ಮ ಕರ್ನಾಟಕ ಜನತೆಗೆ. ಇವತ್ತು ತುಂಬಾ ಉಪಕಾರವಾದಂತ ಔಷಧಿ ಗಿಡನ ತೋರಿಸಿದೀನಿ. ಇದನ್ನ ಮುಂದಕ್ಕೆ ಶೇರ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಆಗುತ್ತೆ. ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ ಮಾತೆ.